ನೀವು ನಾರ್ಮಲ್ ಆಗಿ ಪಾನಿಪುರಿ ತಿಂದಿರ್ತೀರಾ, ಇದು ಡಿಫ್ರೆಂಟ್ ಆಗಿ ರಸಂ ಪುರಿ ತುಂಬಾ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನೀವು ಮಸಾಲ ಪುರಿ, ಪಾನಿಪುರಿ, ಬೇಲ್ಪುರಿ ಈ ಥರ ಎಲ್ಲ ತಿಂದಿರ್ತೀರಾ, ನೀವು ರಸಂ ಪುರಿ ತಿಂದಿದ್ದೀರಾ. ರಸಂ ಪುರಿ ಅಂತ ಹೇಳಿದರೆ ಅಪರೂಪದ ರೆಸಿಪಿ, ಯಾವ ಚಾಟ್ ಸೆಂಟರಲ್ಲಿ ಕೂಡ ಸಿಗಲಿಕ್ಕಿಲ್ಲ. ನಾನಿವತ್ತು ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಟೊಮೆಟೊ ಸಾರು ಮಾಡಲಿಕ್ಕೆ ಉಂಟಲ್ಲ, ನಾನಿಲ್ಲಿ ಅರ್ಧ ಲೋಟದಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸಿ ತಂದಿದ್ದೇನೆ. ಹಾಗೆ ನಾನಿಲ್ಲಿ ಒಂದು ಇಡೀ ಟೊಮೆಟೊವನ್ನು ಹೀಗೆ ಅರ್ಧಕ್ಕೆ ಕಟ್ ಮಾಡಿ ಚೆನ್ನಾಗಿ ಬೇಯಿಸಿಟ್ಟಿದ್ದೇನೆ. ಇವಾಗ ಬೇಳೆ ಮತ್ತು ಟೊಮೆಟೊ ಎರಡನ್ನು ಒಟ್ಟಿಗೆ ಹಾಕಿ ರುಬ್ಬಿಕೊಳ್ತೇನೆ, ನುಣ್ಣಾಗಿ ರುಬ್ಬಬೇಕು. ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ, ಯಾಕಂತೇಳಿದ್ರೆ ಎರಡನ್ನು ಬೇಯಿಸಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರ್ತದೆ, ಅದು ನೀರು ಬಿಟ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಸಿಂಪಲ್ ಆಗಿ ಟೊಮೆಟೊ ಸಾರನ್ನು ಮಾಡ್ಕೊಳ್ತಾ ಇದ್ದೇನೆ. ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಮತ್ತು ಈ ಬೇಳೆ ರುಬ್ಬೇಕಾದ್ರೆ ನಾನು ಏನು ನೀರು ಹಾಕಲಿಲ್ಲ ನೋಡಿ, ಆ ಮಿಶ್ರಣದ ನೀರೇ ಸಾಕಾಗಿತ್ತು. ಇನ್ನು ನೋಡಿಕೊಂಡು ನೀರನ್ನು ಸೇರಿಸಿದರೆ ಆಯಿತು. ತೊಗರಿಬೇಳೆಯನ್ನು ಬೇಯಿಸಿದ ನೀರೇ ಉಂಟು, ಅದನ್ನೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಲೋಟದಷ್ಟು ನೀರು ನೋಡಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನಾವು ಸಾರು ಮಾಡೋದ್ರಿಂದ ಬೇಗ ಆಗ್ತದೆ, ಮತ್ತು ಇದು ಸಾರು ದಪ್ಪ ಬರ್ತದೆ, ನಮಗೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನಾರ್ಮಲ್ ಆಗಿ ಮಾಡೋ ಸಾರಿಗಿಂತಲೂ ಈ ಥರ ಸಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ನಾವಿಲ್ಲಿ ರಸಂ ಪೂರಿ ಮಾಡಬೇಕಾದ್ರೆ ಈ ಥರ ಸಾರನ್ನೇ ಮಾಡ್ಕೊಳ್ಬೇಕಾಗ್ತದೆ, ಯಾಕಂತೇಳಿದರೆ ಈ ಪೂರಿ ಒಳಗಡೆ ಬೇಳೆ ಆಗಲಿ ಅಥವಾ ಟೊಮೆಟೊ ಆಗಲಿ ನಮಗೆ ಹಾಗೆ ಸಿಗಬಾರ್ದು, ಅದಕ್ಕೆ ಸಪ್ರೇಟ್ ಹಾಕಲಿಕ್ಕೆ ಉಂಟು. ಹಾಗಾಗಿ ಈ ಥರ ಸಾರು ಮಾಡಬೇಕಾದ್ರೆ ಈ ಥರನೇ ಮಾಡ್ಕೊಳ್ಬೇಕು. ಇವಾಗ ನಾವು ಟೊಮೆಟೊ ಸಾರಿಗೆ ಏನೆಲ್ಲ ಸಾಮಗ್ರಿ ಹಾಕ್ತೇವೆ ಅದನ್ನೆಲ್ಲ ಇವಾಗ ಹಾಕೋಬೇಕು. ನಾನಿಲ್ಲೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ತೇನೆ, ಹಾಗೆ ನಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ, ಒಂದು ಸ್ಪೂನ್ ಆಗೋಷ್ಟು ಸಾರಿನ ಪೌಡರ್. ನಾನು ಈ ಹಿಂದೆ ಸಾರಿನ ಪೌಡರ್ ಯಾವ ರೀತಿ ಮಾಡೋದಂತ ಹೇಳಿ ವಿಡಿಯೋ ಮಾಡಿ ತೋರಿಸಿದ್ದೇನೆ, ಅದನ್ನು ಬೇಕಾದರೆ ಚೆಕ್ ಮಾಡಿಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗನ್ನು ನೀರು ಮಾಡಿಟ್ಕೊಂಡಿದ್ದೇನೆ ಅದನ್ನು ಇವಾಗ ಹಾಕ್ಕೊಳ್ತೇನೆ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಕಿವುಚಿಟ್ಕೊಂಡಿದ್ದೆ, ಆ ನೀರನ್ನು ಸೇರಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಇಲ್ಲಿ ನಾನು ಟೊಮೆಟೊ ಸಾರಿಗೆ ಏನೆಲ್ಲ ಸಾಮಗ್ರಿ ಹಾಕಬೇಕು ಅದೆಲ್ಲ ಹಾಕಿ ಆಯಿತು. ಇದೀಗ ಚೆನ್ನಾಗಿ ಕುದಿ ಬರಬೇಕು, ಈ ಬೆಲ್ಲ ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಾರಿನ ಪೌಡ್ರ್ ಎಲ್ಲ ಹಾಕಿದ ನಂತರ ನೋಡಿ ಕಲರ್ ಸ್ವಲ್ಪ ಕೆಂಪಾಗ್ತಾ ಬಂತು. ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಆಗ್ತಾ ಇರಬೇಕಾದ್ರೆ ಈ ಸಾರೆಲ್ಲ ತುಂಬ ಉಳಿದಿರ್ತದೆ ನೋಡಿ, ಅವಾಗ ಸಂಜೆ ಖಾಲಿ ಅನ್ನ ಸಾರು ತಿನ್ನೋಕ್ಕಿಂತ ಈ ಥರ ಒಂದು ರಸಂ ಪುರಿ ಮಾಡಿ ತಿಂದರೆ ಉಂಟಲ್ಲ ಭಾರಿ ಸೂಪರಾಗಿರ್ತದೆ. ಅದು ಕೂಡ ಮನೆಯಲ್ಲಿ ಫಂಕ್ಷನ್ ಅವತ್ತು ತುಂಬ ಜನ ಸೇರಿರ್ತಾರೆ, ಅವರೇ ರಾತ್ರಿಗೆ ಕೂಡ ಇದ್ದರೆ ಉಂಟಲ್ಲ. ಈ ಥರ ಮಾಡಿದರೆ ಅಲ್ಲಿಗೆ ಚಾಟ್ಸಿಗೆ ಚಾಟ್ಸ್ ಕೂಡ ಆಯಿತು, ಮತ್ತು ನೀವು ಅನ್ನ ಸಾರು ಕೂಡ ಆ ಸಾರಲ್ಲಿ ಊಟ ಮಾಡ್ಬೋದು. ಅಷ್ಟೊಂದು ಈ ರಸಂ ಪುರಿ ಉಂಟಲ್ಲ ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗ್ತದೆ. ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ ತೆಂಗಿನೆಣ್ಣೆಯನ್ನು ಹಾಕುವ, ರುಚಿ ಸೂಪರಾಗಿ ಬರ್ತದೆ ನೋಡಿ. ಅಲ್ಲಿಗೆ ನಮ್ಮ ಸಾರು ಅಥವಾ ರಸಂ ರೆಡಿಯಾಗಿದೆ ನೋಡಿ. ನೋಡಿ ನಾನಿಲ್ಲುಂಟಲ್ಲ ಒಂದು ಬಟಾಟೆಯನ್ನು ಕಟ್ ಮಾಡಿಕೊಂಡು ಬೇಯಲಿಕ್ಕಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ ನೋಡಿ. ಅದರದ್ದು ಸಿಪ್ಪೆ ತೆಗಿತಾ ಇದ್ದೇನೆ, ಸ್ವಲ್ಪ ತಣ್ಣಗೆ ಆದ ನಂತರ ಸಿಪ್ಪೆ ತೆಗಲಿಕ್ಕೆ ಬೇಗ ಬರ್ತದೆ. ನಾವು ಏನೇ ಚಾಟ್ಸ್ ಮಾಡಬೇಕಾದ್ರೂ ಅದಕ್ಕೆ ಬಟಾಟೆಯನ್ನು ಹಾಕ್ತೇವೆ, ಅದು ಬಟಾಟೆ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಬಟಾಟೆದು ಸಿಪ್ಪೆ ಎಲ್ಲ ತೆಗೆದಾಯಿತು, ಇದನ್ನು ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳುವ. ಇದಕ್ಕೆ ಮತ್ತೆ ಏನು ಸೇರಿಸ್ಲಿಕ್ಕಿಲ್ಲ, ಯಾಕಂತೇಳಿದರೆ ಈ ರಸಮಲ್ಲೇ ಎಲ್ಲ ಇರ್ತದೆ, ಈ ಉಪ್ಪು ಹುಳಿ ಖಾರ ಎಲ್ಲ ಈ ರಸಮಲ್ಲೇ ಇರೋದ್ರಿಂದ ಬಟಾಟೆಯನ್ನು ಖಾಲಿ ಬೇಯಿಸಿ ಅದನ್ನು ಹಾಕಲಿಕ್ಕೆ ಮಾತ್ರ, ಉಪ್ಪು ಕೂಡ ಬೇಕಾಗಿಲ್ಲ ಯಾಕಂತೇಳಿದರೆ ರಸಮಲ್ಲಿ ಉಪ್ಪಿರ್ತದೆ ನೋಡಿ. ಇಷ್ಟು ಮೇಲ್ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಆಯಿತು, ಫುಲ್ ಸ್ಮ್ಯಾಶ್ ಆಗೋದು ಬೇಡ ನಮಗೆ, ಈ ಥರ ಇಷ್ಟಿಷ್ಟು ಹಾಕಲಿಕ್ಕೆ ಬೇಕು ನಮಗೆ. ನಮ್ಮ ರಸಂ ಪುರಿಗೆ ರಸಂ ರೆಡಿ ಆಯಿತು, ಹಾಗೆಯೇ ಬಟಾಟೆ ಎಲ್ಲ ರೆಡಿಯಾಗಿದೆ. ಇನ್ನು ನಾವು ಪೂರಿಯನ್ನು ಕಾಯಿಸಿಕೊಳ್ಳುವ. ನಾನಿಲ್ಲಿ ರಾ ಪೂರಿಯನ್ನು ತಗೊಂಡಿದ್ದೇನೆ ನೋಡಿ, ಇದು ನಿಮಗೆ ಅಂಗಡಿಯಲ್ಲೆಲ್ಲ ಸಿಗ್ತದೆ, ಅದೇ ಪೂರಿಯನ್ನು ತಗೊಂಡಿರುವಂಥದ್ದು. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ, ಸ್ವಲ್ಪ ಬಿಸಿಯಾಗಲಿ. ನೋಡಿ ಇದೆಲ್ಲ ಪೂರಿ ಉಂಟಲ್ಲ ಇನ್ಸ್ಟೆಂಟಾಗಿ ನಮಗೆ ಅಂಗಡಿಯಲ್ಲಿ ಸಿಗುವಂಥದ್ದು, ಮನೆಗೆ ತಂದು ಕಾಯಿಸಿದ್ರೆ ಆಯಿತು ನೋಡಿ. ಪೂರಿಯನ್ನು ಈ ಥರ ಒಟ್ಟೆ ಮಾಡಿಕೊಂಡು ಇಡುವ, ನಂತರ ಇದರೊಳಗೆ ಎಲ್ಲ ತುಂಬಿಸ್ಲಿಕ್ಕಿದೆ. ನಮ್ಮ ಸೇಮ್ ಪಾನಿಪುರಿ ಥರನೇ ಮಾಡ್ಕೊಳ್ಳೋದು, ಆದರೆ ಇದರಲ್ಲಿ ಹಾಕುವಂಥ ಸಾಮಗ್ರಿಗಳೆಲ್ಲ ಬೇರೆ ಬೇರೆ. ಇನ್ನು ನಾವು ಬೇಯಿಸಿಟ್ಟಂತಹ ಬಟಾಟೆಯನ್ನು ಹಾಕ್ಕೊಳ್ಳುವ. ಇನ್ನು ಒಂದೊಂದು ಪೂರಿಗೆ ಬಟಾಟೆಯನ್ನು ಹಾಕ್ತಾ ಬರುವ, ನಮಗೆ ಎಷ್ಟು ಬೇಕೋ ಅಷ್ಟು ಬಟಾಟೆಯನ್ನು ತುಂಬಿಸಿದ್ರೆ ಆಯಿತು. ಹಾಗೆಯೇ ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಕೂಡ ಹಾಕ್ಕೊಳ್ಳುವ.
ಈ ಪೂರಿಯ ಹೋಲ್ನೊಳಗೆ ಹೋಗುವಷ್ಟು ನೀರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಗೆಯೇ ಇನ್ನು ಈ ಟೊಮೆಟೊವನ್ನು ಕೂಡ ಹಾಕ್ಕೊಳ್ಳುವ. ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಇನ್ನು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಬರುವ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಇನ್ನು ನಾವು ರೆಡಿ ಮಾಡಿಟ್ಟಂತಹ ಸ್ಪೆಷಲ್ ರಸಮ್ ನೋಡಿ, ಈ ರಸಮನ್ನು ಈ ಪೂರಿಯೊಳಗೆ ಹಾಕುವ. ಈ ರಸಮ್ ಹಾಕಿದ್ರೇ ಮಜಾ ಇರೋದು. ತುಂಬ ಡಿಫ್ರೆಂಟಾದ ಟೇಸ್ಟ್ ಕೊಡೋದೇ ಈ ರಸಮ್ ಹಾಕಿದ ನಂತರ ನಮಗೆ ಈ ಪೂರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆ ಮನೆಯಲ್ಲಂತೂ ತಪ್ಪದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ, ಎಲ್ರಿಗೂ ಇಷ್ಟ ಆಗ್ತದೆ. ಸೇವನ್ನು ಹಾಕ್ಕೊಳ್ತೇನೆ ನೋಡಿ. ಅಲ್ಲಿಗೆ ನಮ್ಮ ರಸಂ ಪೂರಿ ರೆಡಿ ಆಯಿತು. ನಮ್ಮ ರಸಂ ಪೂರಿ ರೆಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡುವ. ವಾಹ್, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಡಿಫ್ರೆಂಟಾದ ಫ್ಲೇವರ್ ಕೊಡ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.